Subscribe now and press the bell icon. Never miss an update. ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಾಲಕ್ ಮಸಾಲ ಪುರಿ ಹೇಗೆ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಅದಕ್ಕೆ ನೀವು ಒಂದು 15-20 ಎಲೆ ಪಾಲಕನ್ನು ಒಂದು ಬಿಸಿ ನೀರಲ್ಲಿ ಹಾಕಿಬಿಟ್ಟು ಒಂದು ಬೌಲಲ್ಲಿ ಚೆನ್ನಾಗಿ ಅದನ್ನು ಮುಳುಗೋ ತನಕ ಇಟ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಬಿಸಿ ನೀರನ್ನು ಬೇಯಿಸಿ 2-3 ನಿಮಿಷ ಕುಕ್ ಮಾಡಿ ಅದನ್ನು ಈಗ ಓಪನ್ ಮಾಡಿ ನೋಡಿ. ಮುಚ್ಚಳ ಚೆನ್ನಾಗಿ ಬೆಂದಿರುತ್ತೆ. ಇದನ್ನು ಮಾಡೋದು ಯಾಕಂದರೆ ಕಲರ್ ಮೇಂಟೈನ್ ಮಾಡಲಿಕ್ಕೆ. ಇದನ್ನು ಒಂದು ಇದಕ್ಕೆ ಜೆಲ್ಡಿಗೆ ಟ್ರಾನ್ಸ್ಫರ್ ಮಾಡಿ, ಸ್ಟ್ರೈನರ್ಗೆ ಸ್ಟ್ರೈನರ್ ಎಲ್ಲ ಟ್ರಾನ್ಸ್ಫರ್ ಮಾಡಿಬಿಡಿ. ಅದನ್ನು ಅದ್ರ ಮೇಲೆ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ನಾರ್ಮಲ್ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಈ ಕಡೆ ಮುಂದೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿ ಬೌಲ್ಗೆ. ಚೆನ್ನಾಗಿ ನೀರಿಗೆ ಏನೇನು ಹಾಕೋಬೇಡಿ, ಹಾಗೆ ಪ್ಯೂರಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಪ್ಯೂರಿದು. ಈ ಪ್ಯೂರಿನ ಈಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟು, 2 ಟೀಸ್ಪೂನು ಫೈನ್ ಸೂಜಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ, ಪೂರ್ತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಗ್ರೀನ್ ಕಲರ್ ಆಗೋ ತನಕ. ಒಂಚೂರು 2 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಂಬೈನ್ ಆಗೋ ತನಕ. ಈಗ ರೆಡ್ ಚಿಲ್ಲಿ ಫ್ಲೇಕ್ಸು 1/2 ಟೀಸ್ಪೂನು ಮತ್ತು ಸೋಂಪು 1/2 ಟೀಸ್ಪೂನು, ಸೋಂಪು ಕಾಳು 1/2 ಟೀಸ್ಪೂನು, ಓಮದ ಕಾಳು 1/2 ಟೀಸ್ಪೂನು, ಜೀರಿಗೆ 1/2 ಟೀಸ್ಪೂನು, ಅರಶಿನ ಪುಡಿ ಮತ್ತು ಧನಿಯಾ ಪುಡಿ 1 ಟೀಸ್ಪೂನು, 1 ಟೀಸ್ಪೂನು ಮೆಣಸಿನ ಪುಡಿ, 3/4 ಟೀಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, 1/2 ಟೀಸ್ಪೂನು ಗರಂ ಮಸಾಲ ಪೌಡರು, ಮತ್ತು ಚಾಪ್ ಮಾಡಿದ ಕೊರಿಯಾಂಡರ್ ಲೀವ್ಸ್ 1/2 ಕಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ ಕಂಬೈನ್ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಹಿಟ್ಟು. ಅದಕ್ಕೆ 1/2 ಟೀಸ್ಪೂನು ಲೆಮನ್ ಜ್ಯೂಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೀಡ್ ಮಾಡಿ ಅದನ್ನು ಆ ಬೌಲಲ್ಲಿ ಇಟ್ಬಿಡಿ. ಒಂದು ಸ್ವಲ್ಪ 2 ಟೀಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸವರಿಬಿಡಿ ಪೂರ್ತಿ ಹಿಟ್ಟಿಗೆ. ಚೆನ್ನಾಗಿ ಇಟ್ಬಿಟ್ಟು ಅದನ್ನು 30 ನಿಮಿಷದ ತನಕ ರೆಸ್ಟ್ ಮಾಡೋಕ್ಕಿಡಿ. ಸ್ವಲ್ಪ ರೆಸ್ಟ್ ಮಾಡಿದರೆ ಆಮೇಲೆ ಚೆನ್ನಾಗಿ ಮೆದು ಆಗುತ್ತೆ ಹಿಟ್ಟು. ಚೆಕ್ ಮಾಡಿ ಈಗ ಚೆನ್ನಾಗಿ ನೀಡ್ ಮಾಡಿ ಅದನ್ನು, ಮತ್ತೆ ಸಾಫ್ಟ್ ಆಗೋ ತನಕ ಎಲ್ಲ ಎಣ್ಣೆ ಎಲ್ಲ ತೊಗೊಂಡ್ಬಿಡುತ್ತೆ ಒಳಗಡೆ. ಈಗ ನಿಮಗೆ ಎಷ್ಟು ದೊಡ್ಡದು ಪೂರಿ ಮಾಡಬೇಕು ಅನಿಸುತ್ತೋ ಅಷ್ಟು ದೊಡ್ಡದು ಹಿಟ್ಟು ಅದರಿಂದ ತೊಗೊಂಡು ಚೆನ್ನಾಗಿ ನೀಡ್ ಮಾಡಿ ಅದನ್ನು, ನಾದಿ ಚೆನ್ನಾಗಿ ನಾದಿ ಸಾಫ್ಟ್ ಆಗೋ ತನಕ, ಎಲ್ಲೂ ಒಡಿಬಾರ್ದದು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಈಗ ಅದನ್ನು ಚೆನ್ನಾಗಿ ಸ್ಟಾರ್ಟ್ ಮಾಡಿ ರೋಲ್ ಮಾಡಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು, ತುಂಬ ತಿನ್ನಾಗಿ ರೋಲ್ ಮಾಡಬೇಡಿ, ಉಬ್ಬಲ್ಲ ರೊಟ್ಟಿ ಅದರಿಂದ ಪುರಿ. ಅದರಿಂದ ನೀವು ಚೆನ್ನಾಗಿ ಸ್ವಲ್ಪ ದಪ್ಪ ಇಡಿ. ನೋಡಿ ಇವಾಗ ಎಣ್ಣೆಯಲ್ಲಿ ಹಾಕಿ ಬಿಸಿ ಎಣ್ಣೆಯಲ್ಲಿ ನೋಡಿ ಈ ಕಡೆ ಆ ಕಡೆ ಸ್ವಲ್ಪ ಇದು ಮಾಡಿ ಈಗ ಫ್ಲಿಪ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ರೊಟ್ಟಿ, ತುಂಬಾ ರುಚಿಯಾಗಿರುತ್ತೆ. ಅದನ್ನು ಇವಾಗ ಸುಟ್ಟಿದ ರೊಟ್ಟಿ ಎಲ್ಲ ಕೊಲ್ಯಾಂಡರ್ಗೆ ಟ್ರಾನ್ಸ್ಫರ್ ಮಾಡಿ ರುಚಿಯಾದ ಘಮ್ ಅಂತ ಪರಿಮಳ ಬರುವಂಥ ಎಮ್ಮಿ ರೊಟ್ಟಿ ರೆಡಿ. ಈಗ ಅದನ್ನು ನೀವು ಟೊಮೆಟೊ ಸಾಸ್ ಜೊತೆ ಎಂಜಾಯ್ ಮಾಡ್ಬೋದು. ಬಾಯ್.